ನಾಡ ಹಬ್ಬದ ಉದ್ಘಾಟನೆ ಇವತ್ತು ಚಾಮುಂಡಿಬೆಟ್ಟೆ ಮೇಲಿರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಖ್ಯಾತ ಸಾಹಿತಿ ಅಂಪಾ ನಾಗರಾಜ ಅವರಿಂದ ಉದ್ಘಾಟನೆಯಾಗಿದೆ. ಇವತ್ತಿನಿಂದ 9 ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತದೆ. 10ನೇ ದಿನ ವಿಜಯದಶಮಿ ನಡೀತದೆ. ನಮ್ಮ ಉದ್ದೇಶ ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು, ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಬೇಕು. ಈ ನಾಡ ಹಬ್ಬ, ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ, ಇದು ಇದರ ಸಂಕೇತ ಏನಪ್ಪ ಅಂತಂದ್ರೆ ಶಿಷ್ಟರ ರಕ್ಷಣೆ, ದುಷ್ಟರ ಸಂಹಾರ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ ಕೊಟ್ಟಂತ ಹಬ್ಬ ಇದು. ಹಿಂದೆ ರಾಜಮಹಾರಾಜರುಗಳು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ರು. ಈಗ ಪ್ರಜಾ ಸರ್ಕಾರ ಬಂದ್ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ದಸರಾ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ. ಈಗ ಬಾಗಪ್ಪ ಅವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ಬಹಳ ಅದ್ಧೂರಿಯಾಗಿ ನಡೀತದೆ. ಅದ್ಧೂರಿಯಾಗಿ ನಡೆಯೋದು ಅಂತಂದ್ರೆ ನೀವೆಲ್ಲರೂ ಹೆಚ್ಚು ಜನ ಪಾಲ್ಗೊಳ್ಬೇಕೆ ಮಾಡೋದ್ರಿಂದ, ಇದನ್ನು ನೀವೆಲ್ಲ ಆನಂದ ಪಡೋದ್ರಿಂದ, ಖುಷಿ ಪಡೋದ್ರಿಂದ ಸಾರ್ಥಕ ಆಗ್ತದೆ. ಆಗ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಜೊತೆಗೆ ನಮ್ಮ ಸಂಸ್ಕೃತಿ, ಪರಂಪರೆ, ನಮ್ಮ ರಾಜ್ಯದ ಅಭಿವೃದ್ಧಿ ಎಲ್ಲ ಜನರಿಗೆ ಚಿತ್ರಿಸ್ತಕ್ಕ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇದು ಜನರ ಉತ್ಸವ. ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ. ಆಹಾರ ಮಂತ್ರಿಗಳಾದಂಥ ಕೆ ಎಸ್ ಮುನಿಯಪ್ಪ ಅವರು ಬಂದಿದ್ದಾರೆ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಾವು ಹೋದ್ಮೇಲೆ ಅವರು ಮಾತಾಡ್ತಾರೆ. ಅವರು ಈ ಆಹಾರ ಮಾಡೋ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಆಗ್ಬೋದಾ? ಏನ್ರಿ ಆಗ್ಬೋದಾ ಇವ ಅಂತ ಅವರು ನಮ್ಮ ಮೈಸೂರು ಬಂದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು.